ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಸರ್ಕಾರಿ ನೌಕರಿಗೆ ಈಗ ಚುನಾವಣಾ ಆಯೋಗ ಒಂದು ಖಡಕ್ ವಾರ್ನಿಂಗನ್ನು ಕೊಟ್ಟಿದೆ ಸ್ನೇಹಿತರೆ. ಅಂದರೆ ಪ್ರತಿ ಬಾರಿ ಎಲೆಕ್ಷನ್ ಟೈಮಲ್ಲಿ, ಅಂದರೆ ಚುನಾವಣಾ ಸಮಯದಲ್ಲಿ, ಸರ್ಕಾರಿ ನೌಕರರು ಈ ಚುನಾವಣಾ ಕಾರ್ಯಗಳನ್ನು ಹೋಗಿ ನಿಭಾಯಿಸಬೇಕಾಗಿತ್ತು. ಸೊ ಅದೇ ರೀತಿ ಈ ಬಾರಿನೂ ಕೂಡ ಸರ್ಕಾರಿ ನೌಕರರು ನಿಭಾಯಿಸಬೇಕು. ಒಂದು ವೇಳೆ ಯಾವುದೇ ಕುಂಟು ನೆಪಗಳನ್ನ ಹೇಳಿ ಈ ಕರ್ತವ್ಯಕ್ಕೆ ಗೈರು ಹಾಜರಾದಂಥ ಸರ್ಕಾರಿ ನೌಕರರಿಗೆ ಈಗ ಅರೆಸ್ಟ್ ಮಾಡಿ ಕರೆದೊಯ್ಯುವಂಥ ಈಗ ಒಂದು ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕೆಲವೊಂದು ನೌಕರರಿಗೆ ಇದರಿಂದ ವಿನಾಯಿತಿ ಕೂಡ ಇದೆ. ಯಾರ್ಯಾರಿಗೆಲ್ಲ ಇದು ವಿನಾಯಿತಿ ಇದೆ, ಮತ್ತು ಈ ಅರೆಸ್ಟ್ ಮಾಡಿ ಕರ್ಕೊ ಹೋಗೋದಕ್ಕೆ ಯಾವ ರೀತಿ ಪ್ರೊಸೀಜರ್, ಸೊ ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋ ಸ್ಕಿಪ್ ಮಾಡ್ದೇನೆ, ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ನೋಡಿ ಸ್ನೇಹಿತರೆ, ಈಗ ಸರ್ಕಾರಿ ನೌಕರರೇ ಹುಷಾರ್, ಕರ್ತವ್ಯಕ್ಕೆ ಬಾರದಿದ್ದರೆ ಅರೆಸ್ಟ್ ಅಂತ ಇಲ್ಲಿ ಒಂದು ಹೆಡ್ಡಿಂಗಲ್ಲಿ ಇವರು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ನೋಡಿ, ಕುಂಟು ನೆಪ ಹೇಳಿ ಚುನಾವಣಾ ಕರ್ತವ್ಯದಿಂದ ನುಂಚಿಕೊಂಡರೆ ಪೊಲೀಸರು ಸುಮ್ಮನೆ ಬಿಡುವುದಿಲ್ಲ, ಮನೆಗೆ ಬಂದು ಅರೆಸ್ಟ್ ಮಾಡಿ ಕರೆದೊಯ್ಯುತ್ತಾರೆ. ಪಾರದರ್ಶಕ ಹಾಗೂ ಶಾಂತಿಯುತ ಚುನಾವಣೆ ನಡೆಸುವುದಕ್ಕೆ ಅಗತ್ಯ ಸಿಬ್ಬಂದಿಯೊಂದಿಗೆ ಸನ್ನದ್ಧವಾಗಿರುವ ಚುನಾವಣಾ ಆಯೋಗ ಇಂಥದ್ದೊಂದು ಖಡಕ್ ಸಂದೇಶ ರವಾನಿಸಿದೆ. ನೋಡಿ, ಸುಳ್ಳು ಹೇಳಿ ಚುನಾವಣೆ ಕರ್ತವ್ಯ ತಪ್ಪಿಸಿಕೊಳ್ಳುವಂತಿಲ್ಲ, ಚುನಾವಣೆಗೆ ಡ್ಯೂಟಿ ಹಾಕಿದರೂ ಹಾಜರಾಗದಿದ್ದರೆ ಅಂತಹವರ ಮೇಲೆ FIR ದಾಖಲಿಸಿ ಅರೆಸ್ಟ್ ಮಾಡಿ ಕರ್ತವ್ಯಕ್ಕೆ ಹಾಜರುಪಡಿಸುವ ನಿಯಮವಿದೆ. ಈ ನಿಟ್ಟಿನ ಕ್ರಮದ ಬಗ್ಗೆ ಎಲ್ಲ ಜಿಲ್ಲೆಗಳ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಆಯೋಗ ಈಗಾಗಲೇ ಸೂಚಿಸಿದೆ. ಹೆರಿಗೆ ಹಂತದಲ್ಲಿರುವ ಗರ್ಭಿಣಿಯರು, ನೋಡಿ ಸ್ನೇಹಿತರೆ, ಕೆಲವರಿಗೆ ವಿನಾಯಿತಿ ಅಂತ ಹೇಳಿದ್ನಲ್ಲ, ಸೊ ಯಾರ್ಯಾರಿಗೆ ವಿನಾಯಿತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೆರಿಗೆ ಹಂತದಲ್ಲಿರುವ ಗರ್ಭಿಣಿಯರು, 3 ಅಥವಾ 4 ತಿಂಗಳು ಅವಧಿಯ ನಿವೃತ್ತಿ ಅಂಚಿನಲ್ಲಿರುವವರು ಹಾಗೂ ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿದ್ದವರಿಗೆ ಮಾತ್ರ ಚುನಾವಣಾ ಕರ್ತವ್ಯದಿಂದ ರಿಯಾಯಿತಿ ಇದೆ. ಸೊ ಈ 3 ನೌಕರರಿಗೆ ಮಾತ್ರ ಈಗ ರಿಯಾಯಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಇನ್ನುಳಿದವರಿಗೆ ಈ ರಿಯಾಯಿತಿ ಅನ್ವಯಿಸುವುದಿಲ್ಲ. ಮೇಲಧಿಕಾರಿ ಹಾಗೂ ಪ್ರಭಾವಿಗಳ ಮೂಲಕ ಹೇಳಿಸಿ ಚುನಾವಣೆ ಕರ್ತವ್ಯದಿಂದ ದೂರ ಉಳಿಯುವುದಕ್ಕೆ ಪ್ರಯತ್ನಿಸಿದರೆ ಅಂತಹವರ ಮೇಲೂ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಚುನಾವಣಾಧಿಕಾರಿಗಳು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸೊ ಪ್ರಭಾವಿ ವ್ಯಕ್ತಿಗಳು ಕೂಡ ಅಥವಾ ಮೇಲಧಿಕಾರಿಗಳಿಂದ ಕೂಡ ಅವರು ಹೇಳಿಸ್ತಾ ಅಂಥವ್ರಿಗೆ, ಅವ್ರಿಗೂ ಕೂಡ ಇದೇ ಕ್ರಮವನ್ನು ಕೈಗೊಳ್ತೀವಿ ಅಂತ ನೋಡಿ ಈಗ ಖಡಕ್ ಆಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ಸುಳ್ಳು ನೆಪವನ್ನು ಹೇಳಿ ಈಗ ಉಳ್ಕೊಳ್ಳೋ ಹಾಗಿಲ್ಲ, ಚುನಾವಣಾ ಕರ್ತವ್ಯಕ್ಕೆ ಹಾಜರು ಆಗಲೇಬೇಕು ಸ್ನೇಹಿತರೆ, ಇಲ್ಲಾಂತಂದರೆ ಅರೆಸ್ಟ್ ಗ್ಯಾರಂಟಿ. ಇದಂತೂ ಕಟ್ಟುನಿಟ್ಟಿನ ಕ್ರಮ ಅಂತಲೇ ಹೇಳ್ಬೋದು. ಸೊ ಈ ಮಾಹಿತಿ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ದು. ಸೊ ಇದನ್ನು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ, ಅಕಸ್ಮಾತ್ ಗೊತ್ತಿಲ್ಲದೆ ಇರೋರಿಗೆ ಮ್ಯಾಟರ್ ತಲುಪಲಿ. ಸೊ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.